नमस्कार वीक्षकरे अत्ते कैरुचि यूट्यूब चानल निम्मेल्लरिगू स्वागत इवत्तु नानु नम्मनल्ली माडुवंतह चन्ना मसाला अथवा छोले मसाला रेसिपियन्नु इल्ली शेर माड्ता इदीनि। मोदलनेदागि नावु काबूल कडले काळन्न तगोळ्ळोण। काबूल कडले काळन्न हिंदिन दिनाने नीरिनल्ली नेनेसिडबेकागुत्ते। कनिष्ठ पक्ष इदु 6-7 गंटेगळ काल नेंद्रे तुंबा चेन्नागिरुत्ते। ಈಗ ನೆಂದಿರುವಂತಹ ಕಾಬೂಲ್ ಕಡಲೆಕಾಳನ್ನ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಾ ಇದೀವಿ। ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳ್ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಕುಕ್ಕರ್ನಲ್ಲಿ 2-3 ವಿಸಿಲ್ ಹಾಕಿಸ್ಕೊಳ್ಳೋಣ। ಇಲ್ಲಿ ನಾವು ಈರುಳ್ಳಿ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತೆ ಕರಿಬೇವಿನ ಎಲೆ ಇಟ್ಕೊಂಡಿದ್ದೀವಿ। ಇದು ಒಗ್ಗರಣೆಗೆ ಬೇಕಾಗುತ್ತೆ। ಮತ್ತೆ ನಾವು ಇವತ್ತು ಚೋಲೆ ಮಸಾಲಾ ದೇಸಿ ಕಿಚನ್ ಅವರ ಚೋಲೆ ಮಸಾಲಾನ ಯೂಸ್ ಮಾಡ್ತಾ ಇದೀವಿ। ಕಾಳ್ ಬೇಯಿಸ್ಕೊಂಡ ಆದ ನಂತರ ನಾವು ಸ್ಟೌ ಮೇಲೆ ಪಾತ್ರೆ ಇಟ್ಕೊಳ್ಳೋಣ। ಒಗ್ಗರಣೆಗೆ ಕುಕಿಂಗ್ ಆಯಿಲ್ ಹಾಕೋತಾ ಇದೀವಿ। ಇಲ್ಲಿ ನಾವು ಸರ್ವಾನಿ ಬ್ರ್ಯಾಂಡ್ ಅವರ ಪರಿಶುದ್ಧವಾದ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದೀವಿ। ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವಿನ ಎಲೆ ಹಾಕೊಳ್ಳೋಣ ಮತ್ತೆ ಕಟ್ ಮಾಡಿಟ್ಟಿರುವಂತ ಈರುಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಚಿಟಿಕೆ ಅರಿಶಿನದ ಪುಡಿಯನ್ನ ಹಾಕೊಳ್ಳೋಣ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ। ಈಗ ನೋಡಬಹುದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟಿರುವಂತ ಟೊಮ್ಯಾಟೋನ ಸೇರಿಸ್ಕೊಳ್ಳೋಣ। ಟೊಮ್ಯಾಟೋನು ಸಹ ಚೆನ್ನಾಗಿ ಕುಕ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಮುಚ್ಚಿ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡೋಣ। ಈಗ ನೋಡ್ಬೋದು ಈರುಳ್ಳಿ ಟೊಮ್ಯಾಟೋ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ। ಈಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಕಾಬೂಲ್ ಕಡಲೆಕಾಳನ್ನ ಹಾಕೊಳ್ಳೋಣ। ಕಾಳ ಜೊತೆ ನಾವು ಸ್ವಲ್ಪ ನೀರನ್ನು ಸಹ ಹಾಕೊಂಡಿದ್ದೀವಿ। ಈಗ ನಾವು ಇದಕ್ಕೆ ದೇಸಿ ಕಿಚನ್ ಅವರ ಚೋಲೆ ಮಸಾಲಾ ಪೌಡರ್ನ ಹಾಕೋತಾ ಇದ್ದೀವಿ। ತುಂಬ ಸುಲಭವಾದ ರೆಸಿಪಿ, ಯಾಕಂದರೆ ನಾವಿಲ್ಲಿ ಇದಕ್ಕೆ ಚೋಲೆ ಮಸಾಲಾ ಬಿಟ್ಟರೆ ಇನ್ಯಾವ ಮಸಾಲಾನು ಹಾಕೋತಾ ಇಲ್ಲ। ಮಸಾಲಾ ಹಾಕೊಂಡ ನಂತರ ಒಂದು 5 ನಿಮಿಷಗಳ ಕಾಲ ಕಡಿಮೆ ಉರಿಲಿ ಇದನ್ನು ಬೇಯಿಸ್ಕೊಳ್ಳೋಣ। ಮಸಾಲಾ ಎಲ್ಲ ಚೋಲೆ ಜೊತೆ ಚೆನ್ನಾಗಿ ಸೇರಿಕೊಳ್ಳುತ್ತೆ। ನಮ್ಮ ಚನ್ನಾ ಮಸಾಲಾ ರೆಡಿ ಟು ಈಟ್, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ।